ಶಾಲೆಯಲ್ಲಿ ಅವಮಾನಿಸಿದ ಕೋಪ 30 ವರ್ಷಗಳ ಬಳಿಕ ಶಿಕ್ಷಕಿಯನ್ನ ಇರಿದು ಕೊಂದ ವಿದ್ಯಾರ್ಥಿ ಬೆಲ್ಜಿಯಂನಲ್ಲಿ 37 ವರ್ಷದ ವ್ಯಕ್ತಿಯೊಬ್ಬ ತಾನು 7 ವರ್ಷದವನಾಗಿದ್ದಾಗ ಶಾಲೆಯಲ್ಲಿ ಅವಮಾನಿಸಿದ ಶಿಕ್ಷಕಿಗೆ ಚೂರಿಯಿಂದ ಇರಿದು ಸೀಡು ತೀರಿಸಿಕೊಂಡ ಘಟನೆ ನಡೆದಿದೆ ಆರೋಪಿ ಗುಂಟರ್ ಉವೆನ್ಸ್ ಎಂಬಾತ 30 ವರ್ಷಗಳ ಬಳಿಕ ತನ್ನ ಶಿಕ್ಷಕಿಗೆ 101 ಬಾರಿ ಚೂರಿಯಿಂದ ಇರಿದು ಕೊಲೆ ಮಾಡಿ ಸೀಡು ತೀರಿಸಿಕೊಂಡಿದ್ದಾನೆ ಶಿಕ್ಷಕಿ 59 ವರ್ಷದ ಮರಿಯಾ ವರ್ಲಿಂಡೆನ್ ಎಂಬುವರನ್ನು 2020 ರಲ್ಲಿ ಹತ್ಯೆ ಮಾಡಿದ್ದಾನೆ ಆರೋಪಿ ಗುಂಟರ್ 2020 ರಲ್ಲಿ ವರ್ಲಿಂಡೆನ್ ರನ್ನ ಆಂಟ್ವೆರ್ಪ್ ಬಳಿಯ ಹೆರೆಂಟೋಸ್ ಎಂಬ ಸ್ಥಳದಲ್ಲಿರುವ ಮನೆಯಲ್ಲಿ ಕೊಲೆ ಮಾಡಿದ ಆದರೆ ಪೊಲೀಸರಿಗೆ ಸುಮಾರು 2 ವರ್ಷಗಳ ಕಾಲ ಪ್ರಕರಣವನ್ನು ಭೇದಿಸುವುದು ಸಾಧ್ಯವಾಗಿರಲಿಲ್ಲ ಅವರು 100 ಜನರ ವಿಚಾರಣೆ ನಡೆಸಿ DNA ಪರೀಕ್ಷೆಗಳನ್ನು ನಡೆಸಿದರೂ ಆರೋಪಿಯನ್ನು ಪತ್ತೆ ಮಾಡುವುದು ಸಾಧ್ಯವಾಗಿರಲಿಲ್ಲ ವರ್ಲಿಂಡೆನ್ರ ಪತಿ ಸಾಕ್ಷ್ಯ ಒದಗಿಸಲು ಸಾರ್ವಜನಿಕ ಮನವಿಯನ್ನು ಮಾಡಿದರು ಶಿಕ್ಷಕಿಯನ್ನು ಕೊಂದು ತಲೆಮರೆಸಿಕೊಂಡಿದ್ದ ಆರೋಪಿ ಗುಂಟರ್ 16 ತಿಂಗಳುಗಳ ಬಳಿಕ ತನ್ನ ಆಪ್ತ ಸ್ನೇಹಿತನೊಬ್ಬನ ಮುಂದೆ ಟೀಚರ್ನನ್ನ ಕೊಂದ ವಿಷಯ ಹೇಳಿಕೊಂಡಿದ್ದ ಸ್ನೇಹಿತ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಮಾರ್ಚ್ 13 ಆರೋಪಿಯನ್ನು ಬಂಧಿಸಲಾಗಿದೆ ಕಳೆದ ಗುರುವಾರ ಆರೋಪಿ ತಪ್ಪೊಪ್ಪಿಕೊಂಡಿದ್ದು ವಿಷಯ ತಿಳಿದ ಪೊಲೀಸರೇ ಬೆಚ್ಚಿಬಿದ್ದಿದ್ದಾರೆ ಶಾಲೆಯಲ್ಲಿ ಟೀಚರ್ ಮಕ್ಕಳಿಗೆ ಬೈದು ಕೊಡುವುದು ಸಾಮಾನ್ಯ ಅದನ್ನೇ ದ್ವೇಷ ಇಟ್ಟುಕೊಂಡು ಸುದೀರ್ಘ ಸಮಯದ ಬಳಿಕ ಪ್ರತಿಕಾರ ತೀರಿಸಿದ್ದು ಇದೇ ಮೊದಲು ಅನಿಸುತ್ತೆ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ